ಛೇ, ಆಟೋ ಬುಕ್ ಮಾಡಿ ಎಷ್ಟೊತ್ತಾಯ್ತು, ಇನ್ನು ಬಂದಿಲ್ವಲ್ಲ. ಇವತ್ತು ಬೆಂಗಳೂರಲ್ಲೇ ಇಂಟರ್ವ್ಯೂ ಇದ್ದದ್ರಿಂದ ಯಾವ್ದಾರು ಆಟೋ ಬುಕ್ ಮಾಡ್ಕೊಂಡು ಇಂಟರ್ವ್ಯೂ ಮಾಡೋಣ ಅಂತ ಹೋಗ್ತಾ ಇದ್ದೆ. ನೋಡಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಮೇಲೆ ಆಯಿತು. ಟೈಮ್ ಆಗ್ತಾ ಇದೆಯಲ್ಲ. ಓ, ಒಂದು ಆಟೋ ಬರ್ತಾ ಇದೆ. ಓ, ಇದೇ ಆಟೋ ನಾನು ಬುಕ್ ಮಾಡಿದ್ದು. ಎಸ್, ನಿಲ್ಲಿಸಿ ನಿಲ್ಲಿಸಿ. ಅದು ತಗೊಳ್ಳಿ ಓ ಟಿ ಪಿ. ಸರ್, ನೀವೇನಿಲ್ಲಿ? ಆಟೋ ರಾಜ ಅವರಲ್ವಾ? ಇದೇನಿದೆ ಸರ್? ನಮ್ಮ ಹಳೆ ಬಾಳ್ಕೆವನ್ನು ಮರಿಬಾರ್ದಲ್ಲ. ನೀವು ಅದೇ ಅನಾಥಾಶ್ರಮ, ನಿಮ್ಮ ಬಗ್ಗೆ ಎಲ್ಲ ಕೇಳಿದ್ದೀವಿ ನಾವು. ನೀವು ಆಟೋ ಓಡಿಸ್ತಾ ಇದ್ರಿ ಇನ್ನು ಹೇಗೆ? ಹೌದು, ನಾವು ಯಾವಾಗಲೂ ಮರಿಬಾರ್ದಲ್ಲ, ಹಳೆ ಲೈಫ್ ಮರಿಬಾರ್ದಲ್ಲ. ನನ್ನ ಕತೆ ಬಂದು ಈ ಥರ ಆಟೋ ಡ್ರೈವರ್ದೇ ಸ್ಟಾರ್ಟ್ ಆಯಿತು, ಈ ಲೈಫ್ದೇ ಸ್ಟಾರ್ಟ್ ಆಯಿತು. ಹಾಗಾದ್ರೆ ಆಕರ್ಷ್, ಇವತ್ತೆಲ್ಲ ಶೂಟಿಂಗ್ ಎಲ್ಲ ಕ್ಯಾನ್ಸಲ್. ಹೆಂಗಿರೋ ಆಟೋ ರಾಜ ಸರ್ ಸಿಕ್ಕಿದ್ದಾರೆ. ಹಾಗಾದ್ರೆ ನಿಮ್ಮ ಆಶ್ರಮಕ್ಕೆ ಕರ್ಕೊಂಡೋಗಿ ನಿಮ್ಮ ಕಥೆನ, ನಿಮ್ಮ ಆಶ್ರಮದ ಕಥೆನ, ನಿಮ್ಮ ಬದುಕಿನ ಕಥೆನ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ, ಕರ್ನಾಟಕದ ಜನತೆಗೆ ಪರಿಚಯ ಮಾಡ್ಕೊಡೋಣ. ಪ್ಲೀಸ್ ವೆಲ್ಕಮ್, ದಯವಿಟ್ಟು ಬನ್ನಿರಿ. ಎಸ್, ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ, ಆಟೋ ರಾಜ ಅವರ ಬದುಕಿಗೆ ಮತ್ತು ಬದುಕಿನ ಕಥೆಗೆ, ಆಶ್ರಮದ ಕಥೆಗೆ ಸ್ವಾಗತ. ನಡೀರಿ ಸರ್, ಹೋಗೋಣ. ನ್ಯೂ ಆರ್ಕ್ ಮಿಷನ್ ಟ್ರಸ್ಟ್ ಹೆಸರು ಓಮ್ ಆಫ್ ಹೋಮ್. ಇಲ್ಲಿ ಅನೇಕ ನೊಂದವರ ಕತೆ ಇದೆ, ಬದುಕಿನ ಕತೆ ಇದೆ, ಅದ್ರ ಜೊತೆಗೆ ಹಲವಾರಿಗೆ ಆಶ್ರಯ ಕೊಟ್ಟಂತ ಇವ್ರ ಕತೆ ಇದೆ ಇವತ್ತು. ಬನ್ನಿ ಕೇಳೋಣ. ಗೇಟ್ ಮ್ಯಾನ್ ಕೂಡ ಕಾಲಿಲ್ಲ. ಇವ್ರದ್ದು ಕೂಡ ಒಳ್ಳೆ ಸ್ಟೋರಿ. ಸ್ಟೋರಿ ಅಂದ್ರೆ, ಇವರು ಬೀದಲ್ಲಿದ್ರು, ಅಪ್ಪ ಗ್ರೈನೆಟ್ ಬಿಸ್ನೆಸ್ಸು, ಒಳ್ಳೆ ಗ್ರೈನೆಟ್ ಬಿಸ್ನೆಸ್, ಒಳ್ಳೆ ಶಾಪ್ ಎಲ್ಲ ಇತ್ತಂತೆ. ಇವನ್ ಫೀಲಿಂಗ್ ಅಂತಲೇ ಅವರು ಫೀಲಿಂಗೆಲ್ಲ ಸತ್ತೋಗ್ಬಿಟ್ರು. ಇವರು ರೋಡಲ್ಲಿ ಬಿದ್ದ, ಅಲ್ಲಿ ಕಾಲೆಲ್ಲ ಹೋಗಿ, ಕಾಲೆಲ್ಲ ಇದಾಗಿ, ಆಮೇಲೆ ಇವರಿಂದನೇ ಫ್ಯಾಮಿಲಿ ಡಿಸ್ಟ್ರಾ ಆಯಿತು ಅಂತ ಹೇಳಿದ್ರು. ನನಗೆ ಸ್ಟೋರಿ ಬಂತು. ಚೆನ್ನಾಗಿದೆಯಲ್ಲಪ್ಪ. ಸತತವಾಗಿ ಆಟೋ ರಾಜ ಅವರು 25 ವರ್ಷಗಳ ಕಾಲ ನಿರ್ಗತಿಕರಿಗೆ, ನಿರಾಶ್ರಿತರಿಗೆ, ಅನಾಥ ಮಕ್ಕಳಿಗೆ, ವೃದ್ಧರಿಗೆ ಈ ಆಶ್ರಮದಲ್ಲಿ ನೆಲೆಯನ್ನು ಕೊಟ್ಟಿದ್ದಾರೆ, ಸೂರನ್ನು ಕಟ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಸರಿಸುಮಾರು 25 ವರ್ಷದಲ್ಲಿ 20,000 ಜನರಿಗೆ ಆಶ್ರಯ ನೀಡಿದ್ದಾರೆ. ಇಲ್ಲಿಂದ ರಿಕವರಿ ಆಗಿ ಹೋಗಿ ಬದುಕನ್ನು ಕಟ್ಕೊಂಡವರು ಹಲವಾರು ಜನ ಇದ್ದಾರೆ. ಇವ್ರ ಕಥೆನೇ ಒಂದು ರೀತಿ ರೋಚಕವಾಗಿದೆ ಕಣ್ರಿ. ಯಾಕೆಂದರೆ ಇವರು ಮುಂಚೆ ರೌಡಿ ಆಗಿರ್ತಾರೆ, ಜೈಲಿಗೆ ಹೋಗಿ ಬರ್ತಾರೆ, ಅದ್ರ ಜೊತೆಗೆ ದುಶ್ಚಟಗಳ ದಾಸನಾಗಿರ್ತಾರೆ. ಅಂತಹ ವ್ಯಕ್ತಿ ಮನ ಪರಿವರ್ತನೆ ಆಗಿ ಒಂದು ಆಶ್ರಮ ಕಟ್ಟಿದ್ದೇಗೆ, ಅದು ಬೆಂಗಳೂರಂಥ ಮಹಾನಗರದಲ್ಲಿ. ಪ್ರಪ್ರಥಮವಾಗಿ ಬೆಂಗಳೂರಲ್ಲಿ ವೃದ್ಧರಿಗಾಗಿ ಮತ್ತು ನಿರ್ಗತಿಕರಿಗಾಗಿ ಆಶ್ರಮ ಕಟ್ಟಿ ಆಶ್ರಯ ಕೊಟ್ಟಿದ್ದೆ ಆಟೋ ರಾಜ ಅವರು. ರಾಜ ಆಟೋ ರಾಜ ಆಗಿದ್ದ ಹೇಗೆ? ಇವರ ಸಮಾಜ ಸೇವೆ ಗುರುತಿಸಿ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳು ಸಿಕ್ಕಿದೆ. ಈ ರೀತಿಯಾಗಿ ಅನೇಕ ರೋಚಕ ಘಟನೆಗಳು ಸದ್ಯದಲ್ಲೇ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಬರುತ್ತೆ. ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.